ಮುಖ್ಯಾಂಶಗಳ ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಕುಡಿದ ಮತ್ತಿನಲ್ಲಿ ಪತಿ ತನ್ನ ಪತ್ನಿಯನ್ನೇ ಸ್ಕ್ರೂ ಡ್ರೈವರ್ ಇಂದ ಚುಚ್ಚಿ ಕೊಲೆ ಮಾಡಿರುವ ಘಟನೆ ತುಮಕೂರು ಹೆಬ್ಬೂರು ಸಮೀಪದ ಕೆಂಬಳು ಕಾಲೋನಿಯಲ್ಲಿ ನಡೆದಿದೆ. ಇನ್ನು 52 ವರ್ಷದ ಜಯಮ್ಮ ಮೃತಪಟ್ಟ ಮಹಿಳೆ ಎನ್ನಲಾಗಿದೆ. ಕೊಲೆಗೈದ ಪತ್ನಿಯನ್ನ 58 ವರ್ಷದ ನಾಗರಾಜ್ ಎನ್ನಲಾಗಿದೆ. ಇನ್ನು ನಾಗರಾಜ್ ಜಯಮ್ಮಳನ್ನ ಎರಡನೇ ಮದುವೆಯಾಗಿದ್ದ. ಕಳೆದ 3 ದಿನಗಳ ಹಿಂದೆ ಇಬ್ಬರ ನಡುವೆ ಗಲಾಟೆ ನಡೆದಿದ್ದು ಇದೇ ವೇಳೆ ಸ್ಕ್ರೂ ಡ್ರೈವರ್ ನಿಂದ ಚುಚ್ಚಿ ಕೊಲೆಗೈದ ನಾಗರಾಜ್ ಪತ್ನಿಯ ಶವವನ್ನ ಮನೆ ಹಿಂಬದಿಯ ಪಿಟ್ ಗುಂಡಿಯಲ್ಲಿ ಹಾಕಿದ್ದಾನೆ. ಸ್ಥಳಕ್ಕೆ ಹೆಬ್ಬೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಉಕ್ರೇನ್ ಮತ್ತು ರಷ್ಯಾ ನಡುವೆ ನಡೆಯುತ್ತಿರುವ ಯುದ್ಧದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯಾದ ನವೀನ್ ಸಾವಿಗೀಡಾದ ಹಿನ್ನೆಲೆ ತುಮಕೂರು ಖಾಸಗಿ ಬಸ್ ನಿಲ್ದಾಣದಲ್ಲಿ ಎಐಡಿಎಸ್ಒ ಕ್ಯಾಂಡಲ್ ಲೈಟ್ ಹಚ್ಚುವ ಮೂಲಕ ಸಂತಾಪ ಸೂಚಿಸಿದರು. ಇನ್ನು ಎಐಡಿಎಸ್ಒ ಜಿಲ್ಲಾಧ್ಯಕ್ಷೆ ಅಶ್ವಿನಿ ಮಾತನಾಡುತ್ತಾ ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯರನ್ನ ಕರೆತರುವ ಕೆಲಸ ತ್ವರಿತವಾಗಬೇಕಿದೆ ಎಂದು ಹೇಳಿದರು. ಯುಕ್ರೇನಿನಲ್ಲಿ ಸಿಲುಕಿರುವ ವಿದ್ಯಾರ್ಥಿಗಳೊಂದಿಗೆ ನಾವಿದ್ದೇವೆ. ಯುದ್ಧದ ಸಂಕಷ್ಟದಲ್ಲಿರುವ ಸಿಲುಕಿರುವ ವಿದ್ಯಾರ್ಥಿಗಳೊಂದಿಗೆ ನಾವಿದ್ದೇವೆ. ಆರ್ಥಿಕ ಸಮಸ್ಯೆಗೆ ಯುದ್ಧ ಪರಿಹಾರವಲ್ಲ, ಪರಿಹಾರವಲ್ಲ. ಹೊರ ಜನರ ಮನೆಗೆ ಗೋರಿಯನ್ನು ಕಳಿಸುವ ಯುದ್ಧ ನಮಗೆ ಬೇಡವ ಬೇಡ. ಸಾಮಾನ್ಯ ಜನರ ಮನೆ ಮುರಿಯುವ ಯುದ್ಧವ ಬೇಡವ ಬೇಡ ಬೇಡವ ಬೇಡ. ಅದರಲ್ಲೂ ಮೆಡಿಕಲ್ ಕೋರ್ಸ್ ಇವತ್ತೇನು ಕಾಸ್ಟ್ಲಿ ಆಗಿದೆ. ಕೋಟಿ ಕೋಟಿ ಹಣ ಕೊಟ್ಟು ಇವತ್ತು ಶಿಕ್ಷಣ ಪಡ್ಕೋಬೇಕು. ಅದೇ ಯುಕ್ರೇನ್ ಅಲ್ಲಿ ಕೇವಲ 30 ಲಕ್ಷಕ್ಕೆ ಮಕ್ಕಳಿಗೆ MBBS ಕೋರ್ಸ್ ಮಾಡಿಸ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಂದೆ ತಾಯಿಂದ್ರು ಮಕ್ಕಳ ಮೇಲಿನ ಅಪಾರ ಪ್ರೀತಿಯನ್ನ ಬದಿಗಿಟ್ಟು ಅವರ ಫ್ಯೂಚರ್ ಚೆನ್ನಾಗಿರಬೇಕು, ಅವ್ರ ಒಳ್ಳೆ ಶಿಕ್ಷಣ ಸಿಗ್ಬೇಕು ಅನ್ನೋ ಕಾರಣಕ್ಕೆ ವಿದೇಶಗಳಿಗೆ ಕಲಿಸ್ತಾ ಇದ್ದಾರೆ. ಆದ್ರೆ ಇವತ್ತು ಅಲ್ಲೇನು ಯುದ್ಧದಲ್ಲಿ ಆ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳನ್ನ ನಮ್ಮ ಭಾರತ ಸರ್ಕಾರ ಸೇಫ್ ಆಗಿ ಕರ್ಕೊಂಡ್ಬರೋದನ್ನ ಬಿಟ್ಟು ಮಾಧ್ಯಮಗಳ ಮೂಲಕ ಅಪಪ್ರಚಾರವನ್ನ ಅಂದ್ರೆ ಸುಳ್ಳಿನ ಪ್ರಚಾರವನ್ನ ಮಾಡ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಸೇಫ್ ಆಗಿದ್ದಾರೆ ಅಂತ ಹೇಳಿ. ಆದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಫೇಸ್ಬುಕ್ ಮೂಲಕ ಅಲ್ಲಿರುವಂತ ವಿದ್ಯಾರ್ಥಿಗಳು ಬಂಕರ್ಗಳಲ್ಲಿ ನಡ್ಕೊಂಡು ಹೋಗ್ತಾ ಅವರ ಕಷ್ಟಗಳು ಅವ್ರು ಏನ್ ಫೇಸ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಕೈಲಿ ಕಿತ್ ಬರುತ್ತೆ. ತನ್ನ ಕಣ್ಣು ಮುಂದೆನೆ ತನ್ನ ಸ್ನೇಹಿತ ಬಾಂಬ್ ದಾಳಿನಲ್ಲಿ ಸಾವನ್ನಪ್ಪಿದ್ದನ್ನ ನೋಡೋದು ಎಷ್ಟು ದುರಂತ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅವರಿಗೆ ಸೂಕ್ತವಾಗಿರುವಂತ ಸಹಾಯಗಳನ್ನ ಮಾಡೋದ್ ಬಿಟ್ಟು ಅವರ ಕರೆಗಳಿಗೆ ಸರಿಯಾಗಿ ರಿಪ್ಲೈಗಳನ್ನ ಕೊಡ್ತಾ ಇಲ್ಲ. ವಿದ್ಯಾರ್ಥಿಗಳನ್ನ ಸಾಗಿಸೋದಕ್ಕೆ ಯಾವುದೇ ರೀತಿ ಸರಿಯಾಗಿರೋ ಸೂಕ್ತ ಕ್ರಮಗಳನ್ನ ಮಾಡ್ತಾ ಇಲ್ಲ. ಅದರಲ್ಲೂ ಕೀವು ಮತ್ತೆ ಕಾರ್ಕೀವುಗಳಲ್ಲಿ ಏನು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ತುಮಕೂರಿನ ಸುಮಾರು 40 ಜನ ವಿದ್ಯಾರ್ಥಿಗಳು ಕೂಡ ಯುಕ್ರೇನ್ ಅಲ್ಲಿ ಹೋಗಿ ಹೋಗ್ತಾ ಇದ್ದಾರೆ. ಸೊ ಆ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗ ಕರ್ಕೊಂಡ್ಬರ್ಬೇಕು. ಇಡೀ ದೇಶದ ಅಲ್ಲಿರೋ ಎಂಬಸಿಗಳಿಗೆ ನಮ್ಮ ಸರ್ಕಾರ ಅದಕ್ಕೆ ಬೇಕಾಗಿರುವಂತ ಎಲ್ಲ ಕ್ರಮ ತಗೊಳ್ಳೋದಕ್ಕೆ ಹೇಳಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದೀವಿ. ನವೀನ್ ಒಬ್ಬನ ಸಾವು ಸಾಕು, ನಮ್ಗೆ ಇದನ್ನ ನಮ್ಮ ಕೈ ಅಡಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈಗ ಬೇರೆ ವಿದ್ಯಾರ್ಥಿಗಳ ಸಾವು ಬೇಡ, ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು. ಏನು ಗೇಲಿ ಮಾಡ್ತಾ ಇದಾರೆ ವಿದ್ಯಾರ್ಥಿಗಳು, ಅಲ್ಲೋಗ್ಬಿಟ್ಟು ಓದೋದಕ್ಕೆ ಹೋಗ್ತಾ ಇದಾರೆ, ಕಡಿಮೆ ಮಾರ್ಕ್ಸ್ ತಗೊಳ್ತಾರೆ ಈ ತರ ಎಲ್ಲ ಹೇಳಿ ಸತ್ಯ ಅದಲ್ಲ ಸ್ನೇಹಿತರೆ. ಭಾರತದಲ್ಲಿ ದುಬಾರಿ ಶಿಕ್ಷಣವನ್ನ ತಗೊಳ್ಳೋದಕ್ಕೆ ಇಲ್ಲಿನ ಬಡ ಜನಗಳಿಗೆ ಸಾಕಾಗ್ತಿಲ್ಲ, ಆಗ್ತಾ ಇಲ್ಲ. ಆ ಒಂದು ಕಾರಣದಿಂದ ವಿದೇಶಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಉಚಿತವಾಗಿ ಸೂಕ್ತವಾಗಿ ವೈಜ್ಞಾನಿಕ ಶಿಕ್ಷಣ ಕೊಡಬೇಕು ಅಂತ ಒತ್ತಾಯಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಸನಾತನ ಭಾರತೀಯ ಪುರಾಣದಲ್ಲಿ ಮಾಘ ಮಾಸದ ಕಡೆಯ ದಿನ ಶಿವನನ್ನ ಭೂಮಿಗೆ ಲಿಂಗದ ರೂಪದಲ್ಲಿ ಪ್ರತಿಷ್ಠಾಪನೆ ಆಗಿ ಭಕ್ತರಿಗೆ ದರ್ಶನ ನೀಡಿದ ದಿನವನ್ನ
ಮಹಾಶಿವರಾತ್ರಿಯಂದು ನಾವೆಲ್ಲರೂ ಆಚರಣೆ ಮಾಡುತ್ತೇವೆ ಎಂದು ಕ್ಷೇತ್ರದ ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯರವರು ಕೋರ್ಟ್ಗೆರೆಯಲ್ಲಿ ತಿಳಿಸಿದರು. ಕೊರಟಗೆರೆ ಪಟ್ಟಣದ ನಾಡಪ್ರಭು ರಣಭೈರೇಗೌಡ ಯುವಕರ ಸಂಘ ಮತ್ತು ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿಯಿಂದ ಗಂಗಾಧರೇಶ್ವರ ಸ್ವಾಮಿಯ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಹಾಶಿವರಾತ್ರಿ ದಿನದಂದು ಸಮಸ್ತ ಭಕ್ತರು ಉಪವಾಸ ಮತ್ತು ಜಾಗರಣೆ ಆಚರಿಸಿ ಶಿವನನ್ನ ಪೂಜಿಸಿದರೆ ಇಷ್ಟಾರ್ಥ ನೆರವೇರುವ ನಂಬಿಕೆ ಇದೆ. ಯುವಕ ಮಿತ್ರರು ಇಂತಹ ಧಾರ್ಮಿಕ ಕಾರ್ಯಗಳಿಗೆ ತೊಡಗಿಕೊಂಡರೆ ಉತ್ತಮ ನಂಬಿಕೆ ಸಮಾಜವು ನಿರ್ಮಾಣ ಆಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಶಿವನನ್ನ ಆರಾಧನೆ ಮಾಡಲಿಕ್ಕೆ, ಶಿವನನ್ನ ಪೂಜಿಸಲಿಕ್ಕೆ, ಶಿವನಿಂದ ವರವನ್ನು ಪಡೆಯಲಿಕ್ಕೆ ಇರುವಂಥ ಏಕೈಕ ದಿನ ಯಾವುದು ಅಂತಂದರೆ ಶಿವರಾತ್ರಿ. ಈ ಶಿವರಾತ್ರಿಯ ದಿವಸದಂದು ಶಿವನು ಬಹುವೇಗವಾಗಿ ಪೂಜಿಸಿದಂಥ ಎಲ್ಲ ಭಕ್ತರಿಗೆ ಬಹುವೇಗವಾಗಿ ವರವನ್ನು ಕಲ್ಪಿಸಿಕೊಡುತ್ತಾನೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಈ ಶಿವರಾತ್ರಿಯನ್ನು ಶಿವನಿಗೋಸ್ಕರವಾಗಿ ಮೀಸಲಿಟ್ಟು ಶಿವಪೂಜೆಯನ್ನು, ಶಿವನ ಆರಾಧನೆಯನ್ನು, ಪೂಜನೆಯನ್ನು ಮಾಡುವಂಥ ಒಂದು ಆಚರಣೆಯನ್ನು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮಾಡಿದೆ. ಈ ದಿನವನ್ನೇ ಯಾಕೆ ಶಿವರಾತ್ರಿ ಅಂತ ಕರೆದುಕೊಂಡು ಬಂದರು ಅಂತಂದರೆ, ಈ ಮಾಘ ಮಾಸದ ಚತುರ್ದಶಿಯ ರಾತ್ರಿ 12 ಗಂಟೆಗೆ ಭಗವಂತನು ಈ ಭೂಲೋಕದಲ್ಲಿ ಲಿಂಗ ಸ್ವರೂಪವಾಗಿ ಪ್ರಕಟಗೊಂಡಂಥ ದಿನ ಆಗಿರೋದ್ರಿಂದ ಇದನ್ನು ಶಿವಸ್ಯ ರಾತ್ರಿ ಶಿವರಾತ್ರಿ ಅನ್ನುವ ರೀತಿಯಲ್ಲಿ ನಾವೆಲ್ಲ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಹಾಗಾಗಿ ಶಿವರಾತ್ರಿ ಅನ್ನುವಂಥದ್ದು ಶಿವನನ್ನು ಯಾರು ಭಜಿಸ್ತಾ ಇದ್ದರು, ಯಾರು ಶಿವನನ್ನು ಧ್ಯಾನವನ್ನು ಮಾಡ್ತಾ ಇದ್ದರು, ಯಾರು ಭಕ್ತಿಯಿಂದ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡ್ತಾ ಇದ್ದರು, ಅವರ ಭಕ್ತಿಯನ್ನು ಸ್ವೀಕಾರ ಮಾಡಿ ಅವರ ಸಂಕಷ್ಟಗಳನ್ನು, ಅವರ ಇಷ್ಟಾರ್ಥಗಳನ್ನು ದಯಪಾಲಿಸುವಂಥ, ಸಂಕಷ್ಟವನ್ನು ನಿವಾರಣೆ ಮಾಡತಕ್ಕಂಥ ಒಂದು ಆಶೀರ್ವಾದವನ್ನು ಭಗವಂತ ಮಾಡ್ತಾ ಬಂದಿದ್ದಾನೆ. ಈ ವರ್ಷ ಈ ಮಾಘ ಮಾಸದ ಚತುರ್ದಶಿಯ ಮಹಾಶಿವರಾತ್ರಿ ದಿವಸದಲ್ಲಿ ಭಗವಂತ ಯೋಗಕ್ಕೆ ಒಳ್ಳೆಯದನ್ನು ಉಂಟು ಮಾಡಲಿ. ಲೋಕಕ್ಕೆ ಬಂದಿರತಕ್ಕಂಥ ದೊಡ್ಡ ಕಾಯಿಲೆ ಇತ್ತು, ಆ ಕಾಯಿಲೆ ಬಹುವೇಗವಾಗಿ ದೂರ ಆಗಿದೆ. ಮುಂದೆ ಯಾವುದೇ ಈ ತರಹದ ಕಾಯಿಲೆಗಳು ಬರದೇ ಇರಲಿ, ಸರ್ವೇ ಜನ ಸುಖಿನೋಭವಂತವನ್ನು ಹಾಗೆ ಲೋಕವನ್ನು ಸುಭಿಕ್ಷವಾಗಿ ಸಂತೋಷವಾಗಿ ಇರಲಿ ಅಂತೇಳಿ ಆ ಗಂಗಾಧರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಮನ ಸಲ್ಲಿಸ್ತೇವೆ. ಇನ್ನು ಕೋಟಗೆರೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಭಾರತೀಯ ಸಂಸ್ಕೃತಿ ಮತ್ತು ಆಚರಣೆಯಲ್ಲಿ ಮಹಾಶಿವರಾತ್ರಿ ಹಬ್ಬಕ್ಕೆ ಆರೋಗ್ಯಕರ ಪರಿಕಲ್ಪನೆ ಇದೆ. ವೇದ ಪುರಾಣಗಳ ಪ್ರಕಾರ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಮಹೇಶ್ವರನನ್ನ ಸೃಷ್ಟಿ ರಕ್ಷಣೆ ಮತ್ತು ನಾಶ ಎನ್ನುವ ನಂಬಿಕೆ ಹೊಂದಿದೆ. ಎಲ್ಲಿ ಮನುಷ್ಯರು ಧರ್ಮಕ್ಕೆ ತಪ್ಪುತ್ತಾರೋ ಶಿವನು ಅವರನ್ನ ನಾಶ ಮಾಡುತ್ತಾನೆ ಎನ್ನುವಂತಹ ಐತಿಹ್ಯ ಕಥೆಗಳಿವೆ ಎಂದು ತಿಳಿಸಿದರು. ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ನಂಬಿಕೆ ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ನಮ್ಮನ್ನೆಲ್ಲರನ್ನೂ ಕೂಡ ರಕ್ಷಣೆ ಮಾಡುವಂಥವನು, ಶಿವನನ್ನು ಮಹೇಶ್ವರನನ್ನು ಯಾವುದು ಕೆಟ್ಟದ್ದಿದೆ, ಯಾವುದು ಧರ್ಮಕ್ಕೆ ವಿರುದ್ಧವಾಗಿದೆ ಅದನ್ನು ನಾಶ ಮಾಡುವಂಥವನು ಶಿವ. ಇವತ್ತು ಆ ಶಿವನನ್ನು ಆರಾಧನೆ ಮಾಡುವಂಥ ವಿಶೇಷವಾದ ಕಾರ್ಯಕ್ರಮ ಪರಮ ಪೂಜ್ಯ ಸ್ವಾಮೀಜಿಗಳು ತಿಳಿಸಿದ ಹಾಗೆ ಪರಮೇಶ್ವರ ಕೈಲಾಸವನ್ನು ಬಿಟ್ಟು ಇವತ್ತು ಧರೆಗೆ ಭೂಮಿಗೆ ಬರ್ತಕ್ಕಂಥ ದಿವಸ. ಆ ಭೂಮಿಯಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತಾನಪ್ಪ ಪರಮೇಶ್ವರ ಅಂತ ಹೇಳಿದರೆ, ಲಿಂಗದ ರೂಪದಲ್ಲಿ ಪರಮೇಶ್ವರ ಕಾಣಿಸ್ಕೊಳ್ತಾನೆ ಅಂತ ಒಂದು ನಂಬಿಕೆ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ. ಹಾಗಾಗಿ ಇವತ್ತು ಆ ಶಿವನನ್ನು ವಿಶೇಷವಾಗಿ ನಾವು ಆರಾಧನೆ ಮಾಡುವಂಥ ಒಂದು ಅವಕಾಶ ನಮ್ಮೆಲ್ಲರಿಗೂ ಭೂಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೂ ಕೂಡ ಸಿಗುವಂಥದ್ದು, ಅಂತಹ ಒಂದು ಅವಕಾಶ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಿಗ್ತಕ್ಕಂಥದ್ದು. ಇವತ್ತು ಆ ಪರಮೇಶ್ವರ ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೆ. ಏನು ಆಶೀರ್ವಾದ ಮಾಡ್ತಾನಪ್ಪ ಅಂತ ಹೇಳಿದರೆ, ನಿಮಗೆ ಯಾವುದೇ ಕೆಟ್ಟದ್ದಾಗಬಾರ್ದು, ನಿಮ್ಮ ಮನಸ್ಸಿನಲ್ಲಿ ಯಾವುದು ಕೆಟ್ಟದ್ದು ಬರಬಾರ್ದು, ನಿಮಗೆ ಒಳ್ಳೆಯದಾಗಬೇಕು, ಒಳ್ಳೆಯದನ್ನೇ ಇರಬೇಕು, ಇಟ್ಕೊಳ್ಬೇಕು ಅಂತ ಹೇಳಿ ಆತ ಆಶೀರ್ವಾದ ಮಾಡ್ತಾನೆ ನಮ್ಮೆಲ್ಲರಿಗೂ ಕೂಡ ಅಂಥದ್ದು. ಇನ್ನು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಕಾವ್ಯ ರಮೇಶ್, ಸದಸ್ಯರಾದ ಓಬಳರಾಜು, ನಾಗರಾಜು, ನಂದೀಶ್, ಹೇಮಲತಾ, ರಣ ಬೈರೇಗೌಡ, ಯುವಕ ಸಂಘದ ಅಧ್ಯಕ್ಷ ಮಂಜುನಾಥ್, ಕಾರ್ಯದರ್ಶಿ ಪುರುಷೋತ್ತಮ್, ಸದಸ್ಯರಾದ ಸುರೇಶ್, ಲೋಕೇಶ್ ಇತರರು ಹಾಜರಿದ್ದರು. ಎನ್ ಮೂರ್ತಿ, ಅಮೋಕ್ ಟಿವಿ, ಕೋಟಗೆರೆ.
ಮಧುಗಿರಿ ತಾಲೂಕು ಕೊಂಡವಾಡಿ ಗ್ರಾಮದಲ್ಲಿ ಆದಿಯಿಂದಲೂ ನೆಲೆಗೊಂಡಿರುವ ಉದ್ಭವ ಬಂಗಾರು ಕಾಟುಮಲಿಂಗೇಶ್ವರ ಸ್ವಾಮಿ ಜಾತ್ರೆಯು ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ವಾಡಿಕೆಯಂತೆ ಈ ಬಾರಿಯೂ ದೇವಸ್ಥಾನದ ಟ್ರಸ್ಟ್ ಭಕ್ತ ಮಹಾಶಯರು ಮತ್ತು ಸಾರ್ವಜನಿಕರ ಸಹಕಾರದಿಂದ ಈ ಬಾರಿಯೂ ಜಾತ್ರೆ ಪ್ರಯುಕ್ತ ಎಲ್ಲ ವಿಧಿವಿಧಾನಗಳನ್ನು ಆಚರಿಸಲಾಯಿತು. ಅದರಲ್ಲಿಯೂ ವಿಶೇಷವಾಗಿ ಗುರುವಾರದಂದು ದೇವಾಲಯದ ಪ್ರಾಂಗಣದಲ್ಲಿ 101 ಎಡೆ ಪೂಜೆಯನ್ನು ವಿದ್ಯುಕ್ತವಾಗಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಈ ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಳಲು ಸಾವಿರಾರು ಜನ ದೂರದಿಂದ ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾದರು. ಎಂತಹ ಬರಗಾಲದಲ್ಲೂ ಸಹ ಜಾತ್ರೆಯ ಆಚರಣೆಗಳು ನಿಲ್ಲದೆ ನಡೆದುಕೊಂಡು ಬಂದಿರುವುದು ಈ ಜಾತ್ರೆಯ ವಿಶೇಷ. ಗ್ರಾಮದ ಪ್ರತಿ ಮನೆಯಲ್ಲೂ ಹಬ್ಬ ವಾತಾವರಣ, ಮನೆಗಳನ್ನೆಲ್ಲ ಸುಣ್ಣ ಬಣ್ಣ ಮಾಡಿ ಸಿಂಗರಿಸಿಕೊಂಡು ಊರಿಗೆ ಊರೇ ಜಾತ್ರೆಯ ಸಡಗರದಲ್ಲಿ ಮುಳುಗಿತ್ತು. ಈ ದೇವಸ್ಥಾನದ ಒಕ್ಕಲು ಮತ್ತು ಸಕಲ ಕರ್ನಾಟಕ ಸರ್ಕಾರದ ಆಡಳಿತಾಧಿಕಾರಿಗಳಾದ ಚಿಕ್ಕಮಾಲೂರಿನ ಎಲ್ಸಿ ನಾಗರಾಜು ತಮ್ಮ ತಂದೆ ತಾಯಿಯವರ ನೆನಪಿಗಾಗಿ ದಶಕಗಳಿಂದಲೂ ಜಾತ್ರೆಯ ಉಸ್ತುವಾರಿ ವಹಿಸಿಕೊಳ್ಳುವುದರ ಜೊತೆಗೆ ಪ್ರಸಾದ ವ್ಯವಸ್ಥೆಯನ್ನು ಸಹ ನಡೆಸಿಕೊಂಡು ಬಂದಿದ್ದಾರೆ. ಬಹಳ ಪುರಾತನ ದೇವಾಲಯವಾದ ಇಲ್ಲಿ ಬಹಳ ಹಿಂದಿನಿಂದಲೂ ಜಾತ್ರೆ ನಡೆಯುತ್ತಾ ಬಂದಿದ್ದರೂ ಯಾವುದೇ ರೀತಿಯ ವ್ಯವಸ್ಥೆಗಳಿರಲಿಲ್ಲ. ಎತ್ತಿನ ಗಾಡಿಗಳಲ್ಲಿ ಮತ್ತು ನಡೆದುಕೊಂಡು ಜಾತ್ರೆಗೆ ಬರುವವರು ಬುತ್ತಿ ತರಬೇಕಿತ್ತು. ದೇವರ ಅನುಗ್ರಹದಿಂದ ನಮ್ಮ ಜನಮುಖಿ ಸಂಸ್ಥೆ ಆಶ್ರಯದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿಸುತ್ತಿದ್ದೇನೆ. ಇದೇ ರೀತಿ ಮುಂದೆಯೂ ಸಹ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನೆರವೇರಬೇಕಿದೆ ಎಂದು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ತಾಲೂಕು ಕೊಂಡವಾಡಿ ಗ್ರಾಮದಲ್ಲಿ ಬಂಗಾರು ಕಾಟಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಇದೆ. ಇದು ಶಿವರಾತ್ರಿಯ ಆದ ಒಂದು ದಿನ ಬಿಟ್ಟು ಈ ಜಾತ್ರೆ ಪ್ರಾರಂಭ ಆಗ್ತದೆ. ವಿಶೇಷವಾಗಿ ಅವತ್ತು 101 ಇದೆ ಮತ್ತು ದಾಸೋಹದ ಕಾರ್ಯಕ್ರಮ ಇದೆ. ಆದರೆ ಈ ಜಾತ್ರೆ 9 ದಿನಗಳ ಏನು ಅವತ್ತು ಶಿವರಾತ್ರಿ ಮಹಾಶಿವರಾತ್ರಿ ದಿನ ಇದೆ. ಅದಕ್ಕೆ 9 ದಿನಗಳ ಮೊದಲೇ ಈಗ ಸಂಬಂಧಪಟ್ಟಂಥ ಏನು ಬುಡಕಟ್ಟಿನ ಜನಾಂಗದ ಮನೆಗಳಲ್ಲಿ ಮನೆಯನ್ನು ಸ್ವಚ್ಛಗೊಳಿಸುವಂಥದ್ದು, ಬಣ್ಣ ಹಾಕುವಂಥದ್ದು, ಅವರವರ ಮಟ್ಟಿಗೆ ಅದನ್ನು ಶೃಂಗಾರ ಮಾಡುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. 9 ದಿನಗಳು ಏನು ಶಿವರಾತ್ರಿ ಹಿಂದಿನ ದಿನ ಇದೆ, ಅವತ್ತಿಂದ ಅವರು ಯಾವುದೇ ರೀತಿ ಮಾಂಸಾಹಾರವನ್ನು ತಿನ್ನದೆ ವರ್ಜಿಸ್ತಾರೆ. ಈ ಬುಡಕಟ್ಟಿನ ಜನಾಂಗ ಮಾಂಸಾಹಾರವನ್ನು ತಿನ್ನು ಸಹ ಈ ಒಂದು ವಿಶೇಷವಾಗಿ ಪೂಜೆ ಹಿನ್ನೆಲೆಯಲ್ಲಿ 9 ದಿನ ಮಧ್ಯೆ ಅವರು ಆ ಒಂದು ಆಹಾರವನ್ನು ನಿಷಿದ್ಧ ಇದೆ. ಈ ಜಾತ್ರೆ ಆದ 9 ದಿನಗಳ ನಂತರ ಇವತ್ತು 101 ದಿನ 9 ದಿನಗಳ ತಿನ್ನೋದಿಲ್ಲ ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಂಥ ಪದ್ಧತಿ. ವಿಶೇಷವಾಗಿ ಇದು ಬಂಗಾರ ಕಾಟಮಲಿಂಗೇಶ್ವರ ಬಂಗಾರದ ಒಂದು ಕಿರೀಟವನ್ನು, ಕವಚವನ್ನು ಹಿಂದೆ ಯಾರೋ ದಾರಿಗಳು ಮಾಡಿರುವಂಥದ್ದು. ಈ ಪ್ರದೇಶದಲ್ಲಿ ಉದ್ಭವವಾಗಿರುವಂಥ ಒಂದು ಲಿಂಗ. ಇದನ್ನು ಚಿಕ್ಕಮಾಲೂರು, ಪಂಡವಾಡಿ ಸಂಬಂಧಪಟ್ಟಂಥ ಈ ಒಂದು ದೊಡ್ಡಮಾಲೂರು, ಕಂಸಾರಹಳ್ಳಿ, ಯಲರಾಂಪುರ ಕುಂಚಿಟಿಗ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿರವರು ಬಂದಿದ್ದ ಭಕ್ತರಿಗೆ ಆಶೀರ್ವಚನ ನೀಡುತ್ತಾ, ಇಂತಹ ದೇವತಾ ಕಾರ್ಯಗಳು, ಜಾತ್ರಾ ಮಹೋತ್ಸವಗಳು ನಡೆಯುವುದರಿಂದ ಜನರಲ್ಲಿ ಪರಸ್ಪರ ಧಾಮರಸ್ಯ ಬಾಂಧವ್ಯಗಳು ಬೆಳೆಯುತ್ತವೆ ಎಂದು ನುಡಿದರು. ಮಧುಗಿರಿಯ ಓಂಕಾರಾನಂದನಾಥ ಸ್ವಾಮೀಜಿ, ಕೊರಟಗೆರೆಯ ಮಾಜಿ ಶಾಸಕ ಸುಧಾಕರ್ ಲಾಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಬಿಕೆ ಮಂಜುನಾಥ್, ಕೊಂಡವಾಡಿ ಚಂದ್ರಶೇಖರ್, ತುಂಗೊಟ್ಟಿ ರಾಮಣ್ಣ, ಕೆಂಚಮಾರಯ್ಯ, ರಂಗನಾಥ್, ದೊಡ್ಡಯ್ಯ, ಗೋಪಾಲರಾವ್, ಶಂಕರ್ ಶೆಟ್ಟಿ, ಬಿಕೆ ಪ್ರಕಾಶ್, ಕೊಂಡವಾಡಿ ಶಿವರಾಮ್ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. 7 ಊರಿನ ಬುಡಕಟ್ಟಿನ ಜನಾಂಗ ಇದನ್ನು ಹಿಂದಿನಿಂದ ಆಚರಿಸ್ಕೊಂಡು ಬರುವಂಥದ್ದು. ಇದು ಪಂಡವಾಡಿಯಿಂದ ಬಹಳ ದೂರದಲ್ಲಿ ಹಿಂದೆ ಅಂತ ಗಿಡ ಮರಗಳ ಮಧ್ಯೆ ಇದ್ದಂಥದ್ದು. ಅದಕ್ಕೆ ಆದಿವಾಸಿ ಬುಡಕಟ್ಟು ಜನಾಂಗ ಆಗಿರೋದ್ರಿಂದ ಅಂತ ಆ ಒಂದು ಹೆಸರಿಂದ ನಾವು ಕಲಿಯುವಂಥ ಪ್ರಯತ್ನ ಮಾಡಿದ್ವಿ. ಭಾಳ ಹಿಂದಿನ ದಿನಗಳಲ್ಲಿ ಇಲ್ಲಿಗೆ ಬರ್ತಿದ್ದ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಂಥ ನಮ್ಮ ಕಟ್ಟ ಕಾರ್ಪಣ್ಯಗಳಿಗೆ ಅಂತಿಮವಾಗಿದ್ದಂಥ ದೇವಸ್ಥಾನ ಇದೆ. ಅನಾರೋಗ್ಯದ ಸಂದರ್ಭದಲ್ಲೂ ಸಹ ಆಸ್ಪತ್ರೆಗಳಿಗೆ ಹೋಗದೆ ಇರುವಂಥ ಮೌಢ್ಯದಲ್ಲೂ ಸಹ ಈ ದೇವಸ್ಥಾನದ ಕೆಳಗಡೆ ಹರಕೆ ಹೊರುವಂಥದ್ದು. ಈ ದೇವರು ಏನು ಶಿವರಾತ್ರಿ ದಿನ ಸಂಬಂಧಪಟ್ಟಂಥ ಪಂಡವಾಡಿಯಿಂದ ಇಲ್ಲಿಗೆ ದೇವರನ್ನು ಮೆರವಣಿಗೆ ಮೆರವಣಿಗೆ ತರಬೇಕಾದ್ರೆ ಎಲ್ಲ ಆಯಿಗಾರರ ಮುಖಾಂತರ ಮೆರವಣಿಗೆ ಬರುವಂಥದ್ದು, ನಡೆಮುಡಿ ಹಾಕ್ಕೊಂಡು ಬರ್ತದೆ. ಆ ಸಂದರ್ಭದಲ್ಲಿ ಅದು ದೇವರ ಕೆಳಗಡೆ ಬೀಳುವಂಥದ್ದು, ತಮ್ಮ ಭಕ್ತಿಯನ್ನು ನಿವೇದನೆ ಮಾಡಿಕೊಳ್ಳುವಂಥ ಪದ್ಧತಿಯನ್ನು ಭಾಳ ಹಿಂದಿನಿಂದ ವಿಚಾರವನ್ನು ನಡ್ಕೊಂಡಿದೆ. ಭಾಳ ಹಳೆಯ ಪುರಾತನವಾದ ದೇವಸ್ಥಾನ, ಬಹುಶಃ ನಮ್ಮ ತಾತ ಮುತ್ತಾತ ತಂದೆ ಎಲ್ಲರ ಕಾಲದಲ್ಲಿ ನಡ್ಕೊಂಡು ಬಂದಿರೋದು. ನಾವು ಅದನ್ನು ಸ್ವಲ್ಪ ಮಟ್ಟಿಗೆ ಅದನ್ನು ಆಧುನಿಕ ಸ್ಪರ್ಶ ಕೊಟ್ಟು ಅದನ್ನು ಸ್ವಲ್ಪ ಬದಲಾಗಿದ್ದೇವೆ. ಬಹುಶಃ ಹಿಂದೆ ಇದ್ದಾಗ ಹಳ್ಳಿಗಳಲ್ಲಿ ಗಾಡಿಗಳ ಮುಖಾಂತರ ಬರುವ ಈ ದೇವಸ್ಥಾನ ಮಣ್ಣಿನ ದೇವಸ್ಥಾನ ಇದ್ದಂಥ ಸಂದರ್ಭದಲ್ಲಿ ಅಲ್ಲಲ್ಲಿ 4 ಗುಂಡುಗಳು ಇಟ್ಕೊಂಡು ಅನ್ನವನ್ನು ಬೇಯಿಸುವಂಥದ್ದನ್ನು ನಾವು ನೋಡಿದ್ವಿ. ಆ ಅನ್ನ ಬೇಯಿಸಿಕೊಂಡು ಕೆಲವರು ಬಾಣಂತಿಯರು ಬಡವರು ಅನ್ನವನ್ನು ಪಡ್ಕೊಂಡು ತಿಂತಿದ್ದಂಥದ್ದು. 3 ದಿನ ಉಪವಾಸವೇ
ಯಾಕಂದರೆ ಅವತ್ತು ಆರ್ಥಿಕ ಪರಿಸ್ಥಿತಿ ಕಷ್ಟ ಇದ್ದ ಕಾಲದಲ್ಲಿ ಉಪವಾಸವೇ ದೇವರ ಅರಿಕೆಯನ್ನು ತೀರಿಸುವಂಥ ಕಾಲ ಇತ್ತು. ಇದನ್ನು ಮನಗಂಡು ನಾವೇನು ಮಾಡಿದ್ವಿ, ಇದನ್ನು ಇನ್ನೊಂದಷ್ಟು ಜನಕ್ಕೆ ಅನ್ನದಾಸೋಹ ಮಾಡಬೇಕು. ನಮ್ಮ ಜನಮುಖಿ ಸಂಸ್ಥೆ ಏನಿದೆ, ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದ ಭಕ್ತರಿಗೆ ನೆಲಮಂಗಲದ ಜನಮುಖಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನರವರ ಸವಿನೆನಪಿಗಾಗಿ ಗುರುವಾರದಂದು ಇಡೀ ದಿನ ಪ್ರಸಾದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಶ್ರೀ ಬಂಗಾರು ಕಾಟುಮಲಿಂಗೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಮತ್ತು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಜಾತ್ರೆಯ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆದವು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿ ಅಪ್ಪನಹಳ್ಳಿ ಶಿವರಾತ್ರಿ ಹಬ್ಬದಂದು ನಂಜುಂಡೇಶ್ವರಿ ಸ್ವಾಮಿಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಸಹಸ್ರನಾಮ ಪೂಜೆ ಜರುಗುತ್ತದೆ. ಮೂರನೇ ದಿನ ಭಕ್ತಾದಿಗಳು ಮಹಾಮಂಗಳಾರತಿಯ ನಂತರ ಉಪವಾಸವನ್ನ ಬಿಡುತ್ತಾರೆ. ಇಲ್ಲಿನ ವಿಶೇಷ ರಾಗಿ ಮುದ್ದೆ, ಹಲಸಿನ ಸಾಂಬಾರು ಜಾತ್ರೆಯ ದಿನ ಪೂಜೆಯ ನಂತರ ಅದೇ ಖಾದ್ಯವನ್ನ ಸುತ್ತಮುತ್ತಲ ಹಳ್ಳಿಯ ಜನರಿಗೆ ಪ್ರಸಾದ ರೂಪದಲ್ಲಿ ನೀಡಲಿದ್ದು, ಪ್ರತಿ ವರ್ಷ ಜಾತ್ರೆಯ ದಿನದಂದು 60 ಕೊಳಗ ಹಲಸಿನ ಸಾಂಬಾರು ತಯಾರಿಸಲು ಭಕ್ತ ಸಮೂಹ ಟೊಂಕ ಕಟ್ಟಿ ಸೇವೆಗೆ ಸಿದ್ಧರಿದ್ದು, ಇದಕ್ಕಾಗಿ 2 ಟ್ರ್ಯಾಕ್ಟರ್ ಹಲಸು, 5 ಕ್ವಿಂಟಲ್ ಒಣಕಾಳನ್ನ ಬಳಸಲಾಗುತ್ತದೆ. 25,000 ಹೆಚ್ಚು ಭಕ್ತರು ಭಕ್ತಿಯಿಂದ ಪ್ರಸಾದ ಸೇವಿಸಿ ದೇವರಿಗೆ ಹರಕೆ ಹೊತ್ತು ಹೋಗುತ್ತಾರೆ. ಬೆಳಗ್ಗೆ 11 ಗಂಟೆಗೆ ಆರಂಭವಾಗುವ ದಾಸೋಹ ಸೇವೆ ರಾತ್ರಿ 11 ನಿರಂತರವಾಗಿ ನಡೆಯುತ್ತದೆ. ಮುಂದಿನ ವರ್ಷವು ಪ್ರತಿ ಬರುವ ವರ್ಷಗಳಲ್ಲಿ ನಿರಂತರವಾಗಿ ಜನರ ಆಶೀರ್ವಾದ ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋಣ, ನಾನು ಮುಖ್ಯಮಂತ್ರಿ ಆಕಾಂಕ್ಷಿಯಲ್ಲ, ಮುಖ್ಯಮಂತ್ರಿ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದು ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ ಮಾಗಡಿಯಲ್ಲಿ ಹೇಳಿದರು. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಗಡಿ ಗ್ರಾಮವಾದ ಪಾಲನಹಳ್ಳಿ ಮಠದಲ್ಲಿ ಶಿವರಾತ್ರಿ ಆಚರಣೆ ಹಿನ್ನೆಲೆ ಮಠದಿಂದ 5 ವರ್ಷಗಳಿಗೊಮ್ಮೆ ನೀಡುವ ಶಿವಗಂಗೋತ್ರಿ ಪ್ರಶಸ್ತಿ ಹಾಗೂ ಶ್ರೀ ಭಗವತಿ ದೇವಿ ಟೆಂಪಲ್ ಟ್ರಸ್ಟ್ ಉದ್ಘಾಟಿಸಿ ಮಾತನಾಡಿದರು. ಒಂದೆಡೆ ವೇದಿಕೆಯಲ್ಲಿ ಗಣ್ಯರ ಸಾಲು. ಶ್ರೀ ಶನೈಶ್ವರ ಸ್ವಾಮಿ ನೆಲೆಸಿರುವ ಪಾಲನಹಳ್ಳಿ ಮಠದಲ್ಲಿ ಶಿವರಾತ್ರಿ ವೈಭವ, ದೀಪಾಲಂಕಾರ ಹಾಗೂ ಹೂವಿನ ಅಲಂಕಾರದ ಸಾಲು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಪಾಲನಹಳ್ಳಿ ಮಠದಲ್ಲಿ. ನಂತರ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಕೆಎಚ್ ಮುನಿಯಪ್ಪ, ತುಳಿತಕ್ಕೆ ಒಳಗಾದ ಸಮುದಾಯಗಳು ಮುಂದೆ ಬರಬೇಕು. ಈ ಹಿನ್ನೆಲೆಯಲ್ಲಿ ಸಮುದಾಯದ ಮಠ ಗುರುತಿಸಿ ಪ್ರಶಸ್ತಿ ನೀಡಲು ಆಹ್ವಾನಿಸಿದಾಗ ಮೊದಲು ನಿರಾಕರಿಸಿದೆ. ಸಮುದಾಯಕ್ಕೆ ಮಾಡಿದ ಸೇವೆ ಹಾಗೂ 7 ಬಾರಿ ಸಂಸದರಾಗಿದ್ದನ್ನ ಗುರುತಿಸಿ ಪ್ರಶಸ್ತಿ ನೀಡಿದ್ದಕ್ಕೆ ಸಂತಸವಾಗಿದೆ ಎಂದರು. ಮತ್ತು ರಾಮಕೃಷ್ಣ ಅವರು ನನ್ನನ್ನು ಬಂದು ಕರೆದರು. ನಾನು ಬಹಳ ಚಿಕ್ಕವನು ಈ ಒಂದು ಪ್ರಶಸ್ತಿಗೆ ಇಲ್ಲ. ನಮ್ಮ ಸಮಾಜದಲ್ಲಿ ನಿಮ್ಮ ಸೇವೆ ಮತ್ತು ನೀವು 7 ಸಾರಿ ಗೆದ್ದಿದ್ದೀರಿ, ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿದ್ದೀರಿ 50 ವರ್ಷ ಅನ್ನೋ ದೃಷ್ಟಿಯಿಂದ ಅವರ ಮನಸ್ಸಿಗೆ ಇದನ್ನು ಕೊಡಬೇಕನ್ನಿಸ್ತು. ಅದನ್ನು ನಾನು ತಲೆ ಮೇಲೆ ಇಟ್ಟು ಸ್ವೀಕರಿಸ್ತೀನಿ ಮತ್ತು ಇನ್ನಷ್ಟು ಶಕ್ತಿ ತೆಗೆದುಕೊಂಡು ಸಮಾಜ ಸೇವೆಯನ್ನು ಮಾಡ್ತೀನಿ. ಬಹಳಷ್ಟು ಕೆಲಸನೂ ಮಾಡಿದ್ದೇನೆ. ರೋಡ್ ಟ್ರಾನ್ಸ್ಪೋರ್ಟಲ್ಲಿದ್ದಾಗ 2,500 ಕಿಲೋಮೀಟರ್ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿ ಮಾಡಿದೆ. ಸುಮಾರು 16 ಪ್ರಾಜೆಕ್ಟು ರೈಲ್ವೆ ಹೊಸ ಯೋಜನೆಗಳನ್ನು ಕೊಟ್ಟೆ. MSMEಯಲ್ಲಿ ಭಾರತ ದೇಶದಲ್ಲಿ 100,00,000 ಜನರನ್ನ ಉದ್ಯಮಿಗಳಾಗಿಂದು ಮಾಡಿದೆ. ಹಲವಾರು ಅಂತೂ ಕೆಲಸ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಯಾವುದೇ ಕಾರಣದಲ್ಲಿ ಯಾರೇ ಬರಲಿ, ಯಾವ ಊರು ಯಾವ ಮತ ಏನು ಕೇಳಿದೆ, ದಾಸೋಹ ಮುಖ್ಯಮಂತ್ರಿ ಅವರಿಗೆ ಧನ್ಯವಾದಗಳು. ನಾವು ಕಾಂಗ್ರೆಸ್ ಪಕ್ಷವನ್ನು ತರೋ ಕೆಲಸ ಮಾಡೋಣ, ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್ಗೆ ಬಿಡೋಣ. ನಾನು ಆಕಾಂಕ್ಷಿ ಅಲ್ಲ. ಸ್ವಾಮೀಜಿಯವರು ಈ ಮಠವನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇವರಿಗೆ ಶಕ್ತಿ ತುಂಬಿ ಇನ್ನಷ್ಟು ಪ್ರಬುದ್ಧಮಾನಕ್ಕೆ ಬರೋದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಇಂಥ ಮಠಗಳು ಬೆಳೀಬೇಕು, ಇಷ್ಟೊಂದು ಈ ರೀತಿ ಅಭಿವೃದ್ಧಿ ಮಾಡುವಂಥದ್ದು. ಪಂಡಿತರಿದ್ದಾರೆ, ಆಯುರ್ವೇದ ಪಂಡಿತರಿದ್ದಾರೆ, ಜೊತೆಗೆ ಒಂದು ಕಮಿಟ್ಮೆಂಟ್ ಇದೆ, ಗುರಿ ಸಾಧನೆ ಮಾಡಿದೆ. ಆ ದೇಶದಲ್ಲಿ ನಮ್ಮ ಸೇವೆ ಸದಾ ಸ್ವಾಮಿಗಳ ಜೊತೆಯಲ್ಲಿರ್ತಾರೆ. ಆ ಭಗವಂತ ಸನೇಶ್ವರ ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಈ ಮಠವನ್ನು ಪ್ರಬುದ್ಧಮಾನಕ್ಕೆ ತರಲಿಕ್ಕೆ
ಇನ್ನು ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿ ಮಾತನಾಡಿ, ಮೂರು ಬಾರಿ ಪ್ರತಿ 5 ವರ್ಷಕ್ಕೊಮ್ಮೆ ನಮ್ಮ ಮಠದಿಂದ ಶಿವಗಂಗೋತ್ರಿ ಪ್ರಶಸ್ತಿಯನ್ನು ನೀಡುತ್ತೇವೆ. ಈಗಾಗಲೇ ಖ್ಯಾತ ಕ್ರಿಕೆಟರ್ ರಾಹುಲ್ ದ್ರಾವಿಡ್ ತಂದೆಯವರಿಗೆ ಹಾಗೂ ಸುಪ್ರೀಂ ಕೋರ್ಟ್ ವಕೀಲ ಧನಂಜಯರವರಿಗೆ ನೀಡಲಾಗಿದೆ. ಈ ಬಾರಿ ಮಾಜಿ ಕೇಂದ್ರ ಸಚಿವರಿಗೆ ಪ್ರಶಸ್ತಿ ನೀಡಿರುವುದು ಸಮುದಾಯಕ್ಕೆ ಸಂದ ಪ್ರಶಸ್ತಿ ಎಂದು ಬಣ್ಣಿಸಿದರು. ಈ ವೇಳೆಯಲ್ಲಿ ಹಲವಾರು ಧಾರ್ಮಿಕ ಕಾರ್ಯ, ಉತ್ಸವ ಹಾಗೂ ಮಹಿಳೆಯರಿಂದ ದಾನ ಶೂರ ಕರ್ಣ ಎಂಬ ಪೌರಾಣಿಕ ನಾಟಕ ಪ್ರದರ್ಶಿಸಲಾಯಿತು. ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಮಾತನಾಡಿ, ಯುದ್ಧ ಹಿನ್ನೆಲೆ ಭಾರತೀಯರನ್ನ ಕರೆತರುವಲ್ಲಿ 58 ಇಂಚು ಎದೆಯಿದ್ದಂತಹ ಪ್ರಧಾನಮಂತ್ರಿಗಳು ವಿಫಲರಾಗಿದ್ದಾರೆ. ವಿಶ್ವಗುರು ಎಂದವರು ಪ್ರಧಾನಿಗಳ ಈ ನಡೆ ಬೇಸರ ತರಿಸಿದೆ. ಡಿಸಿಎಂ ಅಶ್ವಥ್ ನಾರಾಯಣ, ಉಕ್ರೇನ್ ಯುದ್ಧ ನಡೆಯುತ್ತಿದೆ, ಇಲ್ಲಿ ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡುತ್ತಿರುವುದು ಸರಿಯಾ ಎಂಬ ಮಾತು ಹಿನ್ನೆಲೆಯಲ್ಲಿ ಮಾತನಾಡಿ, ಡಿಸಿಎಂ ಅಶ್ವಥ್ ನಾರಾಯಣರಿಗೆ ತಲೆಗೆ ಬಾಯಿಗೂ ಸಂಬಂಧವಿಲ್ಲ, ಪಾದಯಾತ್ರೆ ಮತ್ತು ಉಕ್ರೇನ್ಗೆ ಏನು ಸಂಬಂಧ ಎಂದರು. ಎದೆ ಇದ್ದಂಥ ಪ್ರಧಾನಮಂತ್ರಿಗಳಿಗೆ ನಮ್ಮ ಮಕ್ಕಳನ್ನ ವಾಪಸ್ ಕರ್ಕೊಂಬರೋಕ್ಕಾಗಲಿಲ್ಲ. ಈಗಾಗಲೇ ಒಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಎಷ್ಟು ಜನ ಪ್ರಾಣ ಕಳ್ಕೊಳ್ಬೇಕು ಅಂತ ಅವ್ರು ಕಾಯ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ವಿಶ್ವಗುರು ಅಂತ ಹೇಳ್ಕೊಂಡವರು 15,000 ಜನಕ್ಕೆ ಕರ್ಕೊಂಬರೋಕ್ಕಾಗಲಿಲ್ಲ ಅಂದರೆ ಇನ್ನು ಯಾಕೆ ವಿಶ್ವಗುರು ಆಗ್ತಾಯಿದ್ದಾರೆ ಇವರು? ಮತ್ತು ಅಶ್ವಥ್ ನಾರಾಯಣನಿಗೆ ಅವ್ರಿಗೆ ತಲೆಗೂ ನಾಲ್ಗೆಗೂ ಏನೂ ಸಂಬಂಧನೇ ಇಲ್ಲ. ಪಾದಯಾತ್ರೆಗೂ ಉಕ್ರೇನ್ಗೆ ಏನು ಸಂಬಂಧ? ಇವ್ರಿಗೆ ಯಾವಾಗಲೂ ಅಷ್ಟೇ, ಏನಾದರೂ ಜನ ಪರ ಕಾರ್ಯಕ್ರಮಗಳೇನಾದರೂ ಬಂದಾಗ ಇವರಿಗೆ ಪಾಕಿಸ್ತಾನ, ಚೈನಾ, ಹಿಂದೂ, ಮುಸ್ಲಿಂ ಎಲ್ಲ ಬರ್ತಕ್ಕಂಥದ್ದು ಇದು ಪಾಠ ಬಿಟ್ಟರೆ ಬೇರೆ ಏನು ಕಲ್ತಿಲ್ಲ. ಅವರು ಜನರ ಕಲ್ಯಾಣಕ್ಕಾಗಿ ಏನು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಸಹ ಇವ್ರಿಗೆ ಜ್ಞಾನ ಇಲ್ಲದೇ ಇರ್ತಕ್ಕಂಥ ಮಂತ್ರಿಗಳು ಇದ್ದಾರೆ. ಈಗ ಒಂದು ಕಡೆ ಎಲ್ಲ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ನಮ್ಮ ಭಾರತ ರಾಷ್ಟ್ರ ಮೊದಲಿಂದಲೂ ಸಹ ಅಲಿಪ್ತ ನೀತಿನಲ್ಲಿ ನಂಬಿಕೆ ಇಟ್ಕೊಂಡಂಥವ್ರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಜೋಸೆಫ್ ಬ್ರಾಸ್ ಟೀಟೋ ಅವರು, ನಾಜೀರ್ ಅವರು ಇವರೆಲ್ಲ ಸೇರಿ ಮಾಡಿದಂಥ ಒಂದು ನೀತಿಯಿಂದ ಪ್ರಪಂಚ ನಡೀತಾ ಇತ್ತು. ಇವರು ಬಂದಾಗಲಿಂದನೂ ಸಹ 8 ವರ್ಷದಿಂದ ದಿನ ನೆಹರುಗೆ ಬಯೋದೇ ವಿನಃ ಇವರು ಒಳ್ಳೆ ಕೆಲಸ ಮಾಡೋದಂತ ಏನೂ ಇಲ್ಲ. ರಷ್ಯಾ ನಮ್ಮ ಜೊತೆ ಇದ್ರೂ ಸಹ ಮಕ್ಕಳನ್ನ ವಾಪಸ್ ಕರ್ಕೊಂಬರೋಕೆ ಬರಲ್ಲ. ಅದರಲ್ಲೂ ಸಹ ಇವ್ರು ಯಾರೂ ಸಹ ಉಕ್ರೇನ್ಗೆ ಹೋಗಿಲ್ಲ. ಅಕ್ಕಪಕ್ಕದಲ್ಲಿರೋ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಮಕ್ಕಳನ್ನು ಕರ್ಸ್ಕೊಂಡು ವಾಪಸ್ ಕರ್ಕೊಂಬರ್ತಾ ಇದ್ದಾರೆ. ಇವ್ರು ಮಾಡ್ತಕ್ಕಂಥ ಕೆಲಸ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ವಿದೇಶಾಂಗ ನೀತಿಯಲ್ಲಿ. ಇನ್ನು ಈ ಸಂದರ್ಭದಲ್ಲಿ ಕೆಂಗೇರಿಯ ಓಂಕಾರ ಆಶ್ರಮದ ಶ್ರೀ ಮಧುಸೂದನಾನಂದಪುರಿ ಸ್ವಾಮೀಜಿ, ಕೋಡಿಹಳ್ಳಿ ಆದಿ ಜಾಂಬವ ಬ್ರಹ್ಮ ಮಠದ ಶ್ರೀ ಷಡಕ್ಷರಿ ದೇಶಿಕೇಂದ್ರ ಸ್ವಾಮೀಜಿ, ರಾಜ್ಯಸಭಾ ಸದಸ್ಯ ಬಿಸಿ ಚಂದ್ರಶೇಖರ್, ಮಾಜಿ ಲೋಕಸಭಾ ಸದಸ್ಯ ಚಂದ್ರಪ್ಪ, ಚಿಕ್ಕಬಳ್ಳಾಪುರ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್, ವೈದ್ಯ ಡಾಕ್ಟರ್ ಅಂಜನಪ್ಪ ಇತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ ಮಾಗಡಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.